ಜೆಡಿಎಸ್ ದೋಸ್ತಿ ಸರ್ಕಾರದಲ್ಲಿ ಕುಚುಕುಗಳಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಇದೀಗ ರಾಜಕೀಯವಾಗಿ ಸಣ್ಣ ವೈಮನಸ್ಸು ಉಂಟಾಗಿದೆ. ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಮಾತನಾಡಿ, ನನಗೆ ಕಾಂಗ್ರೆಸ್ನವರ ಋಣವಿಲ್ಲ, ಈ ರಾಜ್ಯದ ರೈತರ ಋಣವಷ್ಟೇ ಇರೋದು ಎನ್ನುವ ಮೂಲಕ ಕೈ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ಕೆಲವರು ನನಗೆ ಸಪೋರ್ಟ್ ಮಾಡಿದ್ದೀನಿ ಎಂದು ಅನುಕಂಪ ಗಿಟ್ಟಿಸಿಕೊಂಡು ಜೆಡಿಎಸ್ ಪಕ್ಷವನ್ನೇ ಮುಗಿಸುವ ಡಬಲ್ ಗೇಮ್ ರಾಜಕಾರಣ ಮಾಡಲು ಹೊರಟಿದ್ದಾರೆ. ಇದನ್ನ ಬಿಡಬೇಕು ಎನ್ನುವ ಮೂಲಕ ಡಿಕೆ ಬ್ರದರ್ಸ್ ವಿರುದ್ಧ ಹೆಸರೇಳದೆ ಮಾರ್ಮಿಕವಾಗಿ ಕಿಡಿಕಾರಿದ್ರು. ಕನಕಪುರ ಶಾಸಕ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ. ಆದರೆ ಇಷ್ಟು ದಿನಗಳ ಕಾಲ ಕೇವಲ ಕನಕಪುರ ಕ್ಷೇತ್ರದ ಬಗ್ಗೆ ಮಾತ್ರ ತಲೆಕೆಡಿಸಿಕೊಳ್ತಿದ್ದ ಡಿಕೆಶಿ ಉಳಿದ ಚನ್ನಪಟ್ಟಣ, ರಾಮನಗರ, ಮಾಗಡಿ ಕ್ಷೇತ್ರದ ಬಗ್ಗೆ ಕ್ಯಾರೇ ಅಂತಿರಲಿಲ್ಲ. ಪ್ರಭಾವಿ ಕಾಂಗ್ರೆಸ್ ನಾಯಕನಾದರೂ ಕನಕಪುರ ಬಿಟ್ಟು ಬೇರೆ ಕ್ಷೇತ್ರಗಳ ಗಮನ ಇರಲಿಲ್ಲ. ಯಾಕೆಂದ್ರೆ ಈ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವೇ ಪ್ರಬಲವಾಗಿದೆ. ಹಾಗಾಗಿ ಉಳಿದ ಕ್ಷೇತ್ರಗಳ ಬಗ್ಗೆ ಕಾಳಜಿ ವಹಿಸಿದ್ರೆ ಕನಕಪುರದಲ್ಲಿ ಮುಂದೆ ನನಗೆ ಎಚ್ಡಿಕೆಯಿಂದ ರಾಜಕೀಯವಾಗಿ ತೊಂದರೆಯಾಗಲಿದೆ ಎಂಬ ಅರಿವು ಡಿಕೆಶಿಗೆ ಇತ್ತು. ನಾನು ಯಾರ ಋಣದಲ್ಲೂ ಇಲ್ಲ. ನಾನು ಮುಖ್ಯಮಂತ್ರಿ ಆದಾಗಲೂ ಸಹ ಯಾರ ಮನೆ ಬಾಗಿಲು ನಾನು ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಹೋಗಿಲ್ಲ. ಅವರೇ ಬಂದರು, ಇಲ್ಲಪ್ಪ ನೀನೇ ವಹಿಸ್ಕೋಬೇಕು ಅಂತೇಳಿ. ನರೇಂದ್ರ ಮೋದಿ ಅಂತಾರೆ, 4 ವರ್ಷ ನೀನು ಏನು ಸಮಸ್ಯೆ ಇಲ್ಲದಂಗೆ ನಾನು ನೋಡ್ಕೋತೀನಿ ಬಾರಪ್ಪ ನನ್ನ ಜೊತೆ ಅಂತಾಗಲೇ ನಾನು ಹೋಗಲಿಲ್ಲ. ಅಧಿಕಾರ ಹುಡಿಕೊಂಡು ಹೋಗಿಲ್ಲ ನಾವಿಂದೂ. ಯಾರು ಋಣದಲ್ಲಿಲ್ಲ ಪಾಪ, ಅದು ಯಾರು ಮಾತಾಡ್ತಾರಲ್ಲ ಲೂಸ್ ಸ್ಟಾಕ್ಸ್, ಋಣದಲ್ಲಿದ್ದಾರೆ ತೀರಿಸ್ಬೇಕು ಋಣ ಅಂತೇಳಿ. ನಾನು ಯಾರು ಋಣದಿಂದ ಆಗಿಲ್ಲ. ಕಾಂಗ್ರೆಸ್ ಪಕ್ಷದವರು ಬೇಕಿತ್ತು ಮಾಡ್ಕೊಂಡಿದ್ರು. ನನಗೆ ಬೇಕಾಗಿತ್ತು, ನನ್ನ ರೈತರು ಋಣ ನನ್ನ ಮೇಲಿತ್ತು. ನನಗಿದ್ದಿದ್ದು ರೈತರು ಋಣ 25,000 ಕೋಟಿ 14 ತಿಂಗಳಲ್ಲಿ ಸಂಗ್ರಹ ಮಾಡಿ ನನ್ನ ರೈತನಿಗೆ ಸಾಲ ಮನ್ನಾ ಮಾಡಿದೆ. ಆ ರೈತನ ಋಣ ತೀರಿಸಬೇಕಾಗಿತ್ತು, ತೀರಿಸಿದ್ದೀನಿ. ರಾಜಕಾರಣ ಬಂದಾಗ ನಮ್ಮ ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ನಾನು ನನ್ನ ಪಕ್ಷನ ದಿವಾಳಿ ಎಬ್ಬಿಸ್ಬಿಟ್ಟು ಮತ್ತಿನ್ಯಾರು ನಾನು ಅಧಿಕಾರ ಕೊಡೋದಕ್ಕೆ ಓಡಾಡಲ್ಲ. ನಂದು ಒಂದು ಪಕ್ಷ ಅಂತ ಇದೆ, ಸಣ್ಣ ಪಕ್ಷ, ರೈತರ ಪಕ್ಷ. ರೈತನ ಕಷ್ಟ ಅಂದಾಗ ರೈತನ ಒಂದು ದುನಿಯಾಗಿ ಕೆಲಸ ಮಾಡಿ ಕೆಲಸ ಮಾಡ್ತೀವಿ. ಆದ್ರೆ ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗುತ್ತಿದ್ದಂತೆ ಡಿಕೆಶಿಯ ರಾಜಕೀಯ ವರಸೆಯೇ ಬದಲಾಗಿದೆ. ಯಾವುದೇ ಅಬ್ಬರವಿಲ್ಲದೆ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಟಾಂಗ್ ಕೊಟ್ಟು ಕಾಂಗ್ರೆಸ್ ನೆಲೆಯನ್ನ ಗಟ್ಟಿಗೊಳಿಸುವ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಕಳೆದ ಕೆಲ ದಿನಗಳ ಹಿಂದೆ ನಡೆದ ರಾಮನಗರ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ಗೆ ಸೆಳೆದು ಜೆಡಿಎಸ್ನಿಂದ ಅಧಿಕಾರ ಕಿತ್ತುಕೊಂಡು ಕಾಂಗ್ರೆಸ್ ವಶ ಮಾಡಿಕೊಂಡಿದ್ದೇ ಸ್ಪಷ್ಟ ಉದಾಹರಣೆ. ಇನ್ನು ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಸಹೋದರ ಡಿಕೆ ಸುರೇಶ್ ಕುಮಾರ್ 3 ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ. ಆದರೂ ಸಹ ಎಚ್ಡಿ ಕುಮಾರಸ್ವಾಮಿ ಅವರನ್ನ ವಿರೋಧ ಮಾಡಿಕೊಂಡ್ರೆ ರಾಜಕೀಯವಾಗಿ ಡಿಕೆ ಬ್ರದರ್ಸ್ಗೆ ಭಾರಿ ಪೆಟ್ಟಾಗಲಿದೆ ಅನ್ನೋದು ಅಷ್ಟೇ ಸತ್ಯ. ಡಿಕೆ ಬ್ರದರ್ಸ್ಗೆ ಕನಕಪುರ ಕ್ಷೇತ್ರವನ್ನ ಹೊರತುಪಡಿಸಿ ರಾಮನಗರ ಜಿಲ್ಲೆಯ ಬೇರೆ ಕ್ಷೇತ್ರಗಳಲ್ಲಿ ಅಷ್ಟೇನೂ ಹಿಡಿತವಿಲ್ಲ. ಯಾಕೆಂದ್ರೆ ಕನಕಪುರ ಕ್ಷೇತ್ರವನ್ನ ಬಿಟ್ಟು ಉಳಿದ 3 ಕ್ಷೇತ್ರಗಳಲ್ಲೂ ಸಹ ಜೆಡಿಎಸ್ ಪಕ್ಷದ ಶಾಸಕರಿರೋದೇ ಇದಕ್ಕೆ ಸಾಕ್ಷಿಯಾಗಿದೆ. ಇನ್ನು ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಇಬ್ಬರು ಕೂಡ ಒಕ್ಕಲಿಗ ಸಮುದಾಯದವರೇ. ಆದ್ರೆ ಈಗಲೂ ಸಹ ಎಚ್ಡಿ ಕುಮಾರಸ್ವಾಮಿ ಹಾಗೂ ಎಚ್ಡಿ ದೇವೇಗೌಡರ ಬೆನ್ನಿಗೆ ಸಮುದಾಯ ಪ್ರಬಲವಾಗಿ ನಿಂತಿದೆ. ಇನ್ನು ಡಿಕೆ ಬ್ರದರ್ಸ್ ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದ್ರೂ ಸಹ ಒಕ್ಕಲಿಗರು ಮಾತ್ರ ದೊಡ್ಡಗೌಡರ ಕುಟುಂಬಕ್ಕೆ ಸಾಥ್ ಕೊಡುವಷ್ಟು ಡಿಕೆ ಬ್ರದರ್ಸ್ ನ ಒಪ್ಪಲ್ಲ ಅನ್ನೋದು ವಾಸ್ತವ. ನಮ್ಮದು 34 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ನ 68 ಜನ ಇದ್ದಾರೆ, ಬಿಜೆಪಿನಲ್ಲಿ 117 ಜನ ಇದ್ದಾರೆ. ಇವತ್ತು ಬಿಜೆಪಿ 2 ಸ್ಥಾನ ಅವರು ಕಂಫರ್ಟಬಲ್ ಆಗಿ ಗೆಲ್ಲಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ಗೆ 1 ಸ್ಥಾನ ಗೆಲ್ಲಿಸ್ಲಿಕ್ಕೆ ಅವಕಾಶ ಇದೆ ಕಾಂಗ್ರೆಸ್ಗೆ. ಇನ್ನು 1 ಸ್ಥಾನ, ಇನ್ನೊಂದು 4ನೇ ಸ್ಥಾನ ಹೊಂದಿದೆ. ಆ ಸ್ಥಾನಕ್ಕೆ ಯಾರು ನಿಲ್ತಾರೆ ಏನು ಅಂತಕ್ಕಂಥದ್ದು ನಾವೇನು ಇನ್ನೂ ತೀರ್ಮಾನ ಏನು ಮಾಡಿಲ್ಲ. ನಮ್ಮಿಂದ ದೇವೇಗೌಡರು ಸಹ ಅದ್ರ ಬಗ್ಗೆ ಏನು ವಲಯ ಅವ್ರ ಜೀವನದಲ್ಲಿ ದೇವೇಗೌಡರು ಏನಿದ್ರು ಜನಗಳ ಹತ್ರ ಹೋಗಿ ಜನಗಳ ಮಧ್ಯದಲ್ಲಿ ಅವ್ರ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿ ಜನಗಳಿಂದ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ, ರಾಜಕೀಯ ಮಾಡಿದ್ದಾರೆ. ಹೊರತು 60 ವರ್ಷ ಜೀವನದಲ್ಲಿ ಹಿಂಬಲಿಂದ ಏನು ರಾಜಕೀಯ ಮಾಡಿಲ್ಲ. ಎಸ್, ಡಿಕೆ ಶಿವಕುಮಾರ್ ಸಾತನೂರು ಕ್ಷೇತ್ರದಿಂದ ಕನಕಪುರ ಕ್ಷೇತ್ರದವರೆಗೆ ರಾಜಕಾರಣ ಮಾಡಿದ್ದಾರೆ. ಈ ಕ್ಷೇತ್ರದಿಂದ ಕಳೆದ 7 ಬಾರಿ ಸತತವಾಗಿ ಶಾಸಕರಾಗಿ, ಹಲವು ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ಮಂತ್ರಿಯಾಗಿ, ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಸಹೋದರ ಡಿಕೆ ಸುರೇಶ್ ಸಹ ಕನಕಪುರದಲ್ಲಿ ತಮ್ಮದೇ ಆದ ಬಿಗಿ ಹಿಡಿತವನ್ನ ಕಾಪಾಡಿಕೊಂಡಿದ್ದಾರೆ. ಆದರೂ ಸಹ ಇಲ್ಲಿ ಜೆಡಿಎಸ್ ಪಕ್ಷದ ತಾಕತ್ತು ಇನ್ನೂ ಕಡಿಮೆಯಾಗಿಲ್ಲ.
ಅಂದ್ರೆ ನಾವು ನೀವು ನಂಬಲೇಬೇಕಿದೆ. ಯಾಕೆಂದ್ರೆ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾರೇ ಸ್ಪರ್ಧಿ ಮಾಡಿದ್ರು ಹಣ ಹೆಂಡ ಕೊಡದಿದ್ರು ಈಗಲೂ ಕೂಡ 45-50 ಸಾವಿರ ಮತಗಳು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಕಟು ಸತ್ಯ. ಹಾಗಾಗಿ ಕನಕಪುರದಲ್ಲಿ ಈಗಲೂ ಜೆಡಿಎಸ್ ಪಕ್ಷದಿಂದ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ದೊಡ್ಡಗೌಡರು ಅಖಾಡಕ್ಕಿಳಿದು ಕಟ್ಟುನಿಟ್ಟಿನ ಚುನಾವಣೆ ಮಾಡಿದ್ದೆ. ಆದಲ್ಲಿ ಡಿಕೆ ಬ್ರದರ್ಸ್ ಲೆಕ್ಕಾಚಾರವೂ ಉಲ್ಟಾ ಆಗಲಿದೆ ಎಂಬುದು ಕನಕಪುರ ಕ್ಷೇತ್ರದ ಕೆಲವರ ಅಭಿಪ್ರಾಯ. ಜೊತೆಗೆ ಡಿಕೆ ಸುರೇಶ್ ಮುಂದೆ ಎಂಪಿ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಗೆಲ್ಲಬೇಕಾದ್ರೆ ಜೆಡಿಎಸ್ ಪಕ್ಷದ ಬೆಂಬಲ ಅನಿವಾರ್ಯ ಅನ್ನೋದು ಅಷ್ಟೇ ಸತ್ಯ. ಬಹಳ ಜನ ಇವತ್ತು ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅಂತ ಹೊರಟಿದ್ದಾರೆ. ಈಗಾಗಲೇ ಒಂದು ಕಡೆ ಪಾಪ ಕುಮಾರಸ್ವಾಮಿನ ಪಾಪ ಭಾಳ ಪ್ರೊಟೆಕ್ಷನ್ ಕೊಟ್ಟು ನಿಲ್ಲಿಸ್ಕೊಂಡ್ರು. ಪಾಪ ಮುಖ್ಯಮಂತ್ರಿಯಾಗಿ ಭಾಳ ಬೆಂಬಲ ಕೊಟ್ಟುಬಿಟ್ರು. ನನಗೆ ಗೊತ್ತಿದೆ, ನನಗೆ ಯಾರ್ಯಾರಿಂದ ನಾನು ಸ್ಥಾನ ಕಳ್ಕೊಂಡೆ, ಹೇಗೆ ನಡ್ಕೊಂಡೆ 14 ತಿಂಗಳು ಹೊರಗಡೆ ಏನೇನು ಪ್ರಚಾರ ಪಡ್ಕೊಂಡಿದ್ದಾರೆ ಕೆಲವರು, ಏನೋ ಕುಮಾರಸ್ವಾಮಿನ ಉಳಿಸಿದ್ದೆ ನಾವು ಅಂತ ಹೇಳಿ ಈಗ ರಾಮನಗರ ಜಿಲ್ಲೆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ದಾಳಿ ಮಾಡ್ಕೊಂಡು ಇವತ್ತು ನನ್ನ ಪಕ್ಷ ಮುಗಿಸ್ಬಿಡ್ತೀವಿ ಅಂತ ಹೇಳಿ. ನನ್ನ ಕಾರ್ಯಕರ್ತರೇನು ಮನೇಲಿ ಸುಮ್ಮನೆ ಕೂತಿರೋದಿಲ್ಲ, ನನ್ನ ಕಾರ್ಯಕರ್ತರು ಅಷ್ಟೇ ಸದೃಢವಾಗಿದ್ದಾರೆ. ರಾಮನಗರ ಇರಲಿ, ಚನ್ನಪಟ್ಟಣ ಇರಲಿ, ಮಾಗಡಿ ಇರಲಿ, ಎಲ್ಲ ಕಡೆಯೂ ನನ್ನ ಕಾರ್ಯಕರ್ತರು ಶಕ್ತಿಯುತವಾಗಿ ಇದ್ದಾರೆ. ಅದರಿಂದ ಕೆಲವರು ಹೊರನೋಟಿಕೆ ಮಾಧ್ಯಮಗಳ ಮುಖಾಂತರ ನಾವೇನೋ ದೇವೇಗೌಡರ ಕುಟುಂಬಕ್ಕೆ ರಕ್ಷಣೆ ಕೊಟ್ಬಿಟ್ಟಿದ್ದೇವೆ ಅಂತ ಹೇಳ್ಕೊಂಡು ಸಿಂಪತಿಗೆ ಏನು ಮಾಡ್ಕೊಳ್ತಕ್ಕಂಥದ್ದು ಒಂದು ನಡೀತಿದೆಯಲ್ಲ, ಬಹಳ ದಿವಸ ನಡೆಯೋದಿಲ್ಲ. ಅದರಿಂದ ಈ ಡಬಲ್ ಗೇಮ್ ರಾಜಕೀಯ ಬಿಡಬೇಕು ಅವರು. ಇನ್ನು ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನ ರಾಜಕೀಯವಾಗಿ ಎದುರು ಹಾಕಿಕೊಂಡು ತಮ್ಮ ಪೊಲಿಟಿಕಲ್ ಲೈಫ್ ಅನ್ನ ಚನ್ನಪಟ್ಟಣ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಮಾಗಡಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹಿನ್ನಡೆ ಅನುಭವಿಸಿದ್ದಾರೆ. ಆದರೆ ಈ ತಪ್ಪನ್ನ ಡಿಕೆ ಶಿವಕುಮಾರ್ ಎಂದು ಮಾಡಿಕೊಂಡಿಲ್ಲ. ಹಾಗಾಗಿಯೇ ಇಲ್ಲಿ ಅವರಿಗೆ ಕನಕಪುರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ. ಹೊರಗಡೆ ಗೌಡರ ಕುಟುಂಬದ ವಿರುದ್ದ ಎಷ್ಟೇ ಒಲ್ಟಾಗಿ ಮಾತನಾಡಿದ್ರು, ಚುನಾವಣಾ ಸಂದರ್ಭಗಳಲ್ಲಿ ಗೌಡರ ಕುಟುಂಬದ ಜೊತೆಗೆ ಡಿಕೆಶಿ ಹೊಂದಾಣಿಕೆ ಮಾಡಿಕೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ. ಇದಕ್ಕೆ ಸಾಕ್ಷಿ ಅಂದ್ರೆ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಸಹ ಜಿಲ್ಲೆಯ ಚನ್ನಪಟ್ಟಣ ಮಾಗಡಿ ರಾಮನಗರದಲ್ಲಿ ದೊಡ್ಡಗೌಡರು ಹಾಗೂ ಕುಮಾರಸ್ವಾಮಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಚುನಾವಣಾ ಪ್ರಚಾರ ಮಾಡುತ್ತಿದ್ರು. ಆದರೆ ಕನಕಪುರ ಕ್ಷೇತ್ರದ ಕಡೆಗೆ ಮಾತ್ರ ಈ ಇಬ್ಬರು ನಾಯಕರು ಅಷ್ಟಾಗಿ ತಲೆಕೆಡಿಸಿಕೊಳ್ತಿರಲಿಲ್ಲ ಅನ್ನೋದು ವಾಸ್ತವ. ಹಾಗೆ ಈ ಹಿಂದೆ ಇಬ್ಬರು ನಾಯಕರ ನಡುವೆ ನಡೆದಿರುವ ರಾಜಕೀಯ ಒಪ್ಪಂದಗಳು ಎನ್ನಬಹುದು. ಒಟ್ಟಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಡಿಕೆ ಶಿವಕುಮಾರ್ ತಮ್ಮ ಹಳೆ ವೈರತ್ವವನ್ನ ಕಟ್ಟಿಕೊಂಡ್ರೆ ಭವಿಷ್ಯದಲ್ಲಿ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಭಾರಿ ಹಿನ್ನಡೆಯಾಗಲಿದೆ. ಇನ್ನು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವವರೆಗೆ ರಾಮನಗರ ಜಿಲ್ಲೆ ಹಾಗೂ ಹಳೆ ಮೈಸೂರು ಭಾಗದ ಕೆಲ ಜಿಲ್ಲೆಗಳಲ್ಲಿ ಸ್ವಲ್ಪ ಹಿಡಿತ ಸಾಧಿಸಬಹುದಾಗಿದೆ. ಆದರೆ ಈಗಾಗಲೇ ಈ ಭಾಗದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಮುಂದಾಳತ್ವದಲ್ಲಿ ಜೆಡಿಎಸ್ ಪಕ್ಷ ದೊಡ್ಡ ಹೆಮ್ಮರವಾಗಿ ಬೆಳೆದಿರುವ ಪರಿಣಾಮ ಡಿಕೆಶಿಗೆ ಈಗಲೂ ಕೂಡ ರಾಜಕೀಯವಾಗಿ ಅಷ್ಟೇನೂ ಲಾಭವಾಗಲ್ಲ. ಜೊತೆಗೆ ದೊಡ್ಡಗೌಡರ ಕುಟುಂಬವನ್ನ ಹಿಂದಿಕ್ಕಿ ಬೆಳೆಯಲು ಸಾಧ್ಯವಿಲ್ಲ ಎನ್ನಬಹುದಾಗಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.